ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರವಿಕಾ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಜಿಲ್ಲಾ ಪಂಚಾಯತ್ನಲ್ಲಿ 2017-18 ಸಾಲಿನ ಮೈಕ್ರೋಕ್ರಿಯಾ ಯೋಜನೆಯಡಿ ಅನುಮೋದನೆಯಾದ ಕಾಮಗಾರಿಗಳ ಸಭೆ. ಶ್ರೀರಂಗ್ ಪಾಠಕ್ ಗಣೇಶ್ ಮಂಡಳಿ ವತಿಯಿಂದ ನೋಟ್ಬಂದ್ ವಿಷಯದ ಮೇಲೆ ಪರಿಕಲ್ಪನೆ ಕಾರ್ಯಕ್ರಮ. ಬಿದ್ರಿ ಆರ್ಟ್ ಗ್ಯಾಲರಿ ಯೋಜನೆಯಲ್ಲಿ ಜಿಲ್ಲೆಯ ಬಿದ್ರಿ ಕುಶಲಕರ್ಮಿಗಳಿಗೆ ಕೆಲಸ ಒದಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಉತ್ತರ ಪ್ರದೇಶದಲ್ಲಿ ಹಸುಗೂಸುಗಳ ದುರ್ಮರಣವನ್ನು ಖಂಡಿಸಿ ಪ್ರತಿಭಟನೆ. KSRP ಉಪಘಟಕ ನೌಬಾದ್ ಬೀದರ್ನಲ್ಲಿ ಬಸವರಾಜ್ ಜಿಲ್ಲೆ ಅವರಿಗೆ ಸನ್ಮಾನ ಸಮಾರಂಭ. ಅಖಿಲ ಭಾರತ ಗ್ರಾಮೀಣ ಅಂಚೆ ವಿಭಾಗ ಸೇವಕರ ಸಂಘದ ವತಿಯಿಂದ ಅನಿರ್ದಿಷ್ಟ ಮುಷ್ಕರ. ವಾರ್ತೆಯ ವಿವರ. ಮಾಜಿ ನಗರಸಭೆ ಅಧ್ಯಕ್ಷರು, ಹಾಲಿ ಸದಸ್ಯರೂ ಆದ ಶ್ರೀದೇವಿ ಕರಂಜಿಯವರು ಲಿಂಗೈಕ್ಯರಾಗಿದ್ದು, ಇವರ ಅಂತ್ಯಕ್ರಿಯೆಯನ್ನು ಸ್ವಗ್ರಾಮವಾದ ಗಾದಗಿಯಲ್ಲಿ ನೆರವೇರಿಸಲಾಯಿತು. 2017-18 ಸಾಲಿನ ಮೈಕ್ರೋಕ್ರಿಯಾ ಯೋಜನೆಯಡಿ ಅನುಮೋದನೆಯಾದ ಕಾಮಗಾರಿಗಳ ಹಾಗೂ ಅನುದಾನದ ಬಗ್ಗೆ ನಗರದ ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಮಣ್ ರೆಡ್ಡಿ ಅವರ ನೇತೃತ್ವದಲ್ಲಿ 2017-18 ಸಾಲಿನ ಮೈಕ್ರೋಕ್ರಿಯಾ ಯೋಜನೆಯಡಿ ಅನುಮೋದನೆಯಾದ ಕಾಮಗಾರಿಗಳ ಹಾಗೂ ಅನುದಾನದ ಕುರಿತು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮೈಕ್ರೋಕ್ರಿಯಾ ಯೋಜನೆಯಡಿ ಅನುಮೋದನೆಯಾದ ಕಾಮಗಾರಿಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ವಿವರ ಪಡೆದು ಸೂಚನೆ ನೀಡಲಾಯಿತು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್, ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲಮಣಿ, ಸಂಬಂಧಪಟ್ಟ ಅಧಿಕಾರಿಗಳು, ಇತರರು ಉಪಸ್ಥಿತರಿದ್ದರು. ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸರ್, ಹೊಸ ಆಫೀಸರ್ ಏನಾದ ಸರ್, DC ಆಫೀಸ್ಗೂ CO ಆಫೀಸ್ ಸೆಪರೇಟ್ ಆಗಿ ಮಾಡ್ಕೊಳ್ಳಿ ಅಥವಾ ಸೇರಿ ಒಂದೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ನಾವೇನು ಶ್ರೀರಂಗ ಪಾಠಕ್ ಗಣೇಶ್ ಮಂಡಳಿ ವತಿಯಿಂದ ಪ್ರತಿ ವರ್ಷವೂ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷ ರೀತಿಯ ಪರಿಕಲ್ಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವರ್ಷ ನೋಟ್ಬಂದ್ ಕಾ ಮಹಾಭಾರತ್ ಪರಿಕಲ್ಪನಾ ಕಾರ್ಯಕ್ರಮವನ್ನು ರಾಘವೇಂದ್ರ ಮಂದಿರದಲ್ಲಿ ಹಮ್ಮಿಕೊಳ್ಳುವುದಾಗಿ ಯೋಗೇಶ್ ಕುಮಾರ್ ಪಾಠಕ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಈ ಸಲ ಗಣೇಶ ಉತ್ಸವದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶ ನೀಡಿರುವ ಭಗವದ್ಗೀತೆ ಪ್ರಸಿದ್ಧವಾಗಿರುವುದು ಅಪ್ಪಟ ದೇಶಪ್ರೇಮ, ದೇಶಭಕ್ತಿ, ಭವ್ಯ ಭಾರತದ ಸಂಸ್ಕೃತಿ, ಭಾರತೀಯತೆ ಪ್ರತಿಬಿಂಬಿಸುವ ನೂತನ ಮಾದರಿಯ ಗಣೇಶ ಸ್ಥಾಪನೆ KB ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಮಾಡಲಾಗುತ್ತಿದೆ ಎಂದು ಶ್ರೀರಂಗಪಾಠಕ್ ಗಣೇಶ್ ಮಂಡಳಿ ಅಧ್ಯಕ್ಷರಾದ ಯೋಗೇಶ್ ಪಾಠಕ್ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ದೇಶ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನು ದೇಶಕ್ಕಾಗಿ ಏನು ಮಾಡಬಹುದು ಎಂಬುದು ಮುಖ್ಯ. ಅದರಂತೆ ನಮ್ಮ ದೇಶದ ಪ್ರಧಾನಿ ಹೇಳಿರುವ ವಿಶೇಷ ಭಾಷಣಗಳ ತುಣುಕುಗಳನ್ನು ಸಂಗ್ರಹಿಸಿ ಕಾಲ ಮತ್ತು ಸಮಯಕ್ಕೆ ತಕ್ಕಂತೆ ಜೋಡಿಸಿ ಈ ಉತ್ಸವದಲ್ಲಿ ಅವರ ಪ್ರತಿಬಿಂಬ ಮತ್ತು ಅವರ ಧ್ವನಿಯಲ್ಲಿಯೇ ಆಲಿಸಬಹುದಾಗಿದೆ. ಒಟ್ಟು 16 ನಿಮಿಷಗಳ ಗಣೇಶ ಉತ್ಸವದ ನೋಟ್ಬಂದಿಕ ಮಹಾಭಾರತ ಗಣೇಶ ಪ್ರದರ್ಶನ ಇರುವುದು. ಇದರಲ್ಲಿ ಗೀತೋಪದೇಶ, ಮೋದಿಜಿ ಭಾಷಣ, ನೋಟು ಬಂದಿ, ಶ್ರೀಕೃಷ್ಣ ರಚನ ಮತ್ತು ಭಾರತ ಮಾತೆಯ ದರ್ಶನಗಳು ಇರುವುದು ಎಂದು ಅವರು ವಿವರಿಸಿದರು. 12 ಸಾಲ್ಸೆ ಇಸ್ ಗಣೇಶ್ ಕಾ ಏಕ ನಯೇ ಕಾನ್ಸೆಪ್ಟ್ ಲಾತೆ ರಹತೆ ಹೈ ಔರ್ ಇಸ್ ಸಾಲ್ ನೋಟ್ಬಂದಿ ಕಾ ಮಹಾಭಾರತ್ 2017 ಕಾ ಕಾನ್ಸೆಪ್ಟ್ ಹೈ ನೋಟ್ಬಂದಿ ಕಾ ಮಹಾಭಾರತ್ ಇಸ್ ಕಾನ್ಸೆಪ್ಟ್ ಕೂ ಇಸ್ಲೇ ಬನ್ನಾ ಗಯ ಹೈ ಕಿ ಲೋಗೋ ಮೇ ಏಕ್ ಜಾಗೃತ ಲೋಗ ಗಲತ್ ಗಲತ್ ತರೀಕೆ ಸೆ ಸೋಚ್ತೆ ಹೈ ಮಗರ್ ಹಮಾರಾ ಭಾರತ್ ದೇಶ್ ಬಹುತ್ ಆಗೇ ಜಾ ರಹಾ ಹೈ ಇನ್ 3 ಸಾಲೋ ಮೇ ಜಬ್ ಮೋದಿ ಜಿ ಆಯೇ ಹೈ 3 ಸಾಲ ಜಬ್ ಹುಯೆ ಹೈ ತೋ ಹಮಾರ ದೇಶ ಮೇ ಕ್ಯಾ ಕ್ಯಾ ಬದಲಾವ್ ಹುವಾ ಹೈ ಇಸ್ಕೆ ಬಾರೆ ಮೇ ಹಮ್ ಇಸ್ಕೆ ಇಸ್ ಪ್ರೊಜೆಕ್ಟ್ ಮೇ ದಿಖಾನೆ ಕಿ ಕೋಶಿಶ್ ಹಮ್ನೆ ಕೀ ಹೈ ಔರ್ ಇಸ್ಮೇ ಇಸ್ ಪ್ರೊಜೆಕ್ಟ್ ಮೇ 6 ಭಾಗ ಹೈ ಪಹಲಾ ತೋ ಜಬ್ ಶೋ ದೇಖನೆ ಕೆ ಲಿಯೆ ಲೋಗ್ ಆತೆ ಹೈ ನ್ಯಾಷನಲ್ ಅಂಥಮ್ ಸೆ ಶೋ ಶುರು ಹೋತಾ ಹೈ ನ್ಯಾಷನಲ್ ಅಂಥಮ್ ಕೋ ಸಮ್ಮಾನ್ ಕರ್ಕೆ ಇಸ್ ಶೋ ಕೋ ಆರಂಭ ಕಿಯಾ ಜಾತಾ ಹೈ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಈ ದೃಶ್ಯಾವಳಿಯ ಮೂರ್ತಿಗಳನ್ನು ತಯಾರಿಸಲು ಸತತವಾಗಿ 6 ತಿಂಗಳ ಕಾಲ ಸಮಯ ತೆಗೆದುಕೊಂಡಿರುವುದು ಕಲಾವಿದರಾದ ರಮೇಶ್ ನಾಗವಂಶಿ, ವೀರಶೆಟ್ಟಿ, ಮಳಶೆಟ್ಟಿ, ಅರುಣ್ ತುಸೇಮ್ ಮತ್ತು ವಿಜಯಕುಮಾರ್ ಪಾಠಕ್ ಅವರ ಶ್ರಮ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
2006 ಸತತವಾಗಿ ಕ್ರಮವಾಗಿ ನರಸಿಂಹ ಅವತಾರ 2006 ಸತತವಾಗಿ ಕ್ರಮವಾಗಿ ನರಸಿಂಹ ಅವತಾರ ಕಾಳಿಂಗ ಮರ್ದ ಅಖಂಡ ಭಾರತ ಮಾತೆಯ ದರ್ಶನ ಕಲಿಯುಕ್ಕ ಅಂತ ಸತ್ಯಂ ಶಿವಂ ಸುಂದರಂ ಭಾರತ್ಗೆ ಮಹಾನ್ ಗ್ಯಾರಹ ತೀರ್ಥ ದರ್ಶನ್ ಕೌನ್ಬನೇಗ ಕರುಡಪತಿ ವೀರ ಸಂಗೋಳಿ ರಾಯಣ್ಣ ಶಿವದರ್ಶನ ಭಕ್ತ ಪ್ರಹ್ಲಾದ ಇಚ್ಛಾಧಾರಿ ನಾಗಮೂರ್ತಿಗಳು ಸ್ಥಾಪನೆ ಮಾಡುವ ಮೂಲಕ ಬೀದರಿನ ಜನ ಮೆಚ್ಚುಗೆ ಪಡೆದು ಹಲವಾರು ಪ್ರೇರಣೆಯಿಂದಾಗಿ ಈ ಸಲ ನೋಟ್ ಬಂದಿಕ ಮಹಾಭಾರತ ಗಣೇಶ ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕಳೆದ 12 ವರ್ಷಗಳಿಂದ ಶ್ರೀರಂಗ ಗಣೇಶ ಮಂಡಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಯೋಗೇಶ್ ಪಾಠಕ್ ಅವರು ಈ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಹೊಸ ಹೊಸ ವಿಷಯದ ಪರಿಚಯವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅವರು ಅಗಾಧವಾದಂಥ ಗಣಪತಿ ದೇವರ ಭಕ್ತರು. ಒಂದು ಗಣಪತಿ ವಿಸರ್ಜನೆ ಆದ ನಂತರ 6 ತಿಂಗಳ ತನ್ನ ವೈಯಕ್ತಿಕ ಕೆಲಸವನ್ನು ಮಾಡಿ ಆಮೇಲೆ 6 ತಿಂಗಳು ಗಣಪತಿ ಬಪ್ಪನ ಮುಂದಿನ ಕಾನ್ಸೆಪ್ಟ್ ಏನು, ಮುಂದೆ ನಾನು ಸಮಾಜಕ್ಕೆ ಏನು ಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನು ಅವರ ಸಹಕಾರಿ ಮಿತ್ರರೊಂದಿಗೆ ಮಾಡ್ತಾರೆ. ಈ ಬಾರಿ ಅವರು ಕಾನ್ಸೆಪ್ಟ್ ತಗೊಂಡಿದ್ದು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು. ಇವತ್ತು ಜಗತ್ತಿನಲ್ಲಿಯೇ ಪ್ರಥಮ ಪುರುಷ ಅನ್ನುವಂತಹ ಒಂದು ಖ್ಯಾತಿ ಪಡೆದಂತಹ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು 3 ವರ್ಷಗಳಲ್ಲಿ ಯಾವ ಸಾಧನೆಯನ್ನು ಈ ದೇಶಕ್ಕೋಸ್ಕರ ಮಾಡಿದ್ದಾರೆ ಅದರ ಸಂಕ್ಷಿಪ್ತವನ್ನು ಪರಿಚಯವನ್ನು ಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 3 ಪ್ರತಿಮೆಗಳನ್ನು ತಯಾರು ಮಾಡಿದ್ದಾರೆ. ಭಾರತ ಮಾತೆಯ ಪ್ರತಿಮೆಯನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರ 16 ನಿಮಿಷದ ಈ ಕಾರ್ಯಕ್ರಮ ಒಂದು ಮಹತ್ವದ ಕಾರ್ಯಕ್ರಮ ಇದೆ. ಈ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸುವುದಿಲ್ಲ. ಅಂದಿನ ದಿನವೂ ಸಹ ಜನರಿಗೆ ಪ್ರದರ್ಶನ ನೀಡಲಾಗುವುದು. ಆದ್ದರಿಂದ ಸಾರ್ವಜನಿಕರು ನಾಗರಿಕರು ಈ ಅವಕಾಶ ಸದುಪಯೋಗ ಪಡಿಸಿಕೊಂಡು ಮಹಾಭಾರತ ಸಂಸ್ಕೃತಿ ನಮ್ಮ ಪ್ರಧಾನಿಯ ವಿಶೇಷ ಭಾಷಣ ಆಲಿಸುವುದನ್ನು ಮರೆಯದಿರಿ ಎಂದು ಅವರು ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ವರ ಸ್ವಾಮಿ, ವಿಜಯಕುಮಾರ್ ಪಾಠಕ್, ವಿರಶೆಟ್ಟಿ ಮಶೆಟ್ಟಿ, ಅರುಣ್ ಅವರು ಉಪಸ್ಥಿತರಿದ್ದರು. ನೋಡ್ ಬಂದಿಕ ಮಹಾಭಾರತ ಅಂತ ಹೊಸ ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ. ಮಹಾಭಾರತ ಮತ್ತು ಇವಾಗಿನ ಭಾರತ ಮತ್ತು ಹಳೆ ಮಹಾಭಾರತದ ಡಿಫ್ರೆನ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ಒಂದು ಒಳ್ಳೆಯ ಪ್ರಧಾನಮಂತ್ರಿ, ದೇಶಭಕ್ತಿ ಪ್ರಧಾನಮಂತ್ರಿ ಆಗಿದಂಥ ನರೇಂದ್ರ ಮೋದಿಯವರ ಒಂದು ವಿಚಾರವನ್ನು ಇಟ್ಕೊಂಡು ಈ ಕಾನ್ಸೆಪ್ಟ್ ತಯಾರು ಮಾಡಿದ. ಆದ ಕಾರಣ ಬೀದರ್ ನಗರದ ಹಾಗೂ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬರು ಇಲ್ಲಿ ಬಂದು ಈ ಕಾನ್ಸೆಪ್ಟ್ ಅನ್ನು ನೋಡಿ ಆನಂದ ಪಡಬೇಕಂತ ತಮ್ಮೆಲ್ಲರಿಗೆ. ಬೀದರ್ನ ಬಿದ್ರಿ ಆರ್ಟ್ ಗ್ಯಾಲರಿ ಯೋಜನೆಯಲ್ಲಿ ಬಿದ್ರಿ ಕುಶಲಕರ್ಮಿಗಳಿಗೆ ಕೆಲಸ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬಿದ್ರಿ ಕುಶಲಕರ್ಮಿಗಳ ಯೂನಿಯನ್ ವತಿಯಿಂದ ಬಿದ್ರಿ ಕುಶಲಕರ್ಮಿಗಳಿಗೆ ಬೀದರ್ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಬಿದ್ರಿ ಆರ್ಟ್ ಗ್ಯಾಲರಿ ಯೋಜನೆಯಡಿ ಮಾಡುತ್ತಿರುವ ಬಿದ್ರಿ ಕಲಾಕೃತಿ ಕೆಲಸದಲ್ಲಿ ಎಲ್ಲ ಬಿದ್ರಿ ಕುಶಲಕರ್ಮಿಗಳಿಗೆ ತೊಡಗಿಸಿಕೊಳ್ಳುವಂತೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಯೂನಿಯನ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀ MD ಲೈಕೋದ್ದೀನ್ ಅವರು ಮಾತನಾಡುತ್ತಾ, ಬಿದ್ರಿ ಆರ್ಟ್ ಗ್ಯಾಲರಿಗೋಸ್ಕರ 2 ಕೋಟಿ ಅನುದಾನ ಮಂಜೂರಾಗಿದ್ದು ಕೇವಲ 1-2 ಜನ ಬಿದ್ರಿ ಮಧ್ಯವರ್ತಿಗಳಿಂದ ಕೆಲಸ ನಡೆಯುತ್ತಿದೆ. ಬಿದ್ರಿ ಆರ್ಟ್ ಗ್ಯಾಲರಿ ಬಗ್ಗೆ 99% ಬಿದ್ರಿ ಕುಶಲಕರ್ಮಿಗಳಿಗೆ ಮಾಹಿತಿ ಇಲ್ಲ ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ ಎಂದು ಹೇಳಿದರು. ಈ ಯೋಜನೆಯನ್ನು ಬೀದರ್ನಲ್ಲಿರುವ ಬಿದ್ರಿ ಕಾಂಪ್ಲೆಕ್ಸ್ ಕಚೇರಿ ಮುಖಾಂತರ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ MD ಶಫಿಯುದ್ದೀನ್, ಪ್ರಮುಖರಾದ ಶ್ರೀ MD ಮೊಯಿನ್, MD ಹಕೀಂ, ರಾಕೇಶ್, MD ಬಾಸಿದ್ ಹಾಗೂ ಇತರರು ಉಪಸ್ಥಿತರಿದ್ದರು. ಒಂದು ವೇಳೆ ಅವರು ಬೆಡ್ ಮೇಲೆ ಕೆಲಸ ಇದು ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ಏನದ ಇಲ್ಲಿ ಕೂತಿ ನಾವು ಕೆಲಸ ಎಷ್ಟು ಎಲ್ಲ ಇದ್ರ ಕೆಲಸ ಮಾಡೋರಿದ್ದಾರೆ ಅವ್ರಿಗೆ ಯಾವುದೂ ವರ್ಕ್ ಇಲ್ಲ, ಅವರೆಲ್ಲ ಇಲ್ಲಿ ಬೀದಿ ಬಂದು ಹೋರಾಟ ಮಾಡಬೇಕಾಗುತ್ತೆ ಹೇಳಿ ನಮ್ಮ ಒಂದು ಡಿಮಾಂಡ್ ಇದೆ. कुछ लोग आके बोले कि गैलरी बनाना, तो गैलरी बनाने से हमको कुछ फ़ायदा नहीं है. ऑलरेडी यहाँ पर जो है कॉम्प्लेक्स है,
तो कॉम्प्लेक्स से अगर पैसे कॉम्प्लेक्स वालों को दे दिए तो 2 करोड़ रुपये से ये लोगों का जो फ़ायदा होता है, तो वो जो गैलरी वगैरह बनाने की चीज़ को कैंसिल कर देना और उस विदित जो आर्टिस्ट हैं जो काम करने वाले लोग हैं उनको पैसे दिए तो जो है वो उससे फ़ायदा मिलता, वरना ना तो इंडस्ट्री का फ़ायदा है ना तो जो किसी और का फ़ायदा है। बीच में जो लोग हैं वो लोग जो पैसा कमा ले रहे हैं वो लोग खा जा रहे हैं। इस वास्ते हमारा डिमांड है कि उनसे जो भी माहदा है उनसे कैंसिल कर दो और जो भी करना है वो डायरेक्ट जो है यूनियन का, मैं आई एम प्रेसिडेंट, मेरे से करो और यूनियन के लोगों से करो। और 200 लोगों का मामला है, वो एक दो लोग आदमी आके जो है वो ऑर्डर्स वगैरह ले ले रहे हैं चीज यहाँ पे मिल के, बाद लोगों से मिल के क्या करें, डीसी साहब से डायरेक्ट ऑर्डर ले रहे हैं 4 लाख का 5 लाख का, तो वो जो है अगर थ्रो जो है उससे आ गया कॉम्प्लेक्स से आया तो हम लोगों सबको मिलता उससे फ़ायदा, तो ये हमारा डिमांड है। इधर जिले ऐनिदे अरे बिद्री आर्ट ग्यलरी सलवा 2 करोड़ बजेट सैंक्षन आगे, बट नम आर्टिसन्स 250 आर्टिसन्स बीदरली याद महिति इत 2 करोड़ बंद गुर्ति मत 2 करोड़ यार मुखातर इतल तेता इबर मुगर मिडल मैं इतनी डीसी आफीसगे और पी एगे अथवा कड़गिन अधिकारी बंद भेटी और इबर मुगर मात्र केस तक आर्टिसन के यदे केस ನಮ್ದು ಏನು ಡಿಮಾಂಡ್ ಇದೆ ಅಂದರೆ ಇದು 2 ಕರೋರ್ ಏನು ಬಂದಿದೆ ಈಗಾಗಲೇ ಬೀದರ್ನಲ್ಲಿ ಬಿದ್ರಿ ಆಫೀಸ್ ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದು ಬಿದ್ರಿ ಆಫೀಸ್ ಇದೆ, ಅವ್ರ ಮುಖಾಂತರ ಈ ಪ್ರಪೋಸಲ್ ಏನದ ಇಂಪ್ಲಿಮೆಂಟ್ ಆಗಬೇಕು. ಯಾರಿಗೂ ಮಿಡ್ಲ್ ಮ್ಯಾನ್ ಒಬ್ಬರು ಇಬ್ಬರಿಗೆ ಇದು ಮಾಡಬಾರ್ದು. ಅವ್ರೇನಿದೆ ಅಂದರೆ ಎಲ್ಲ ಅರ್ಧ ದುಡ್ಡು ಇಲ್ಲಿ ಖರ್ಚು ಮಾಡಿ ಅರ್ಧ ದುಡ್ಡು ಅವನು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಆರ್ಟಿಸನ್ಗೆ ಕೆಲಸ ಸಿಗಬೇಕಂದ್ರೆ ಹಿಂದೆ ಏನಾದರೂ ಅಗ್ರಿಮೆಂಟ್ ಆಗಿದ್ದರೆ ಅದು ಕ್ಯಾನ್ಸಲ್ ಆಗಬೇಕು. ಎಲ್ಲ ಆರ್ಟಿಸನ್ಸ್ಗೆ ಬಿದ್ರಿ ಆಫೀಸ್ ಮುಖಾಂತರ ಇದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ನಾವಿವತ್ತು ಡಿಮಾಂಡ್ ಮಾಡಿ ಡಿ ಸಿ ಸಾಹೇಬರಿಗೆ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಹಸುಗೂಸುಗಳ ದುರ್ಮರಣ ಖಂಡಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಜನಾಂಗ ಮತ್ತು ನವಬೌದ್ಧ ವಿದ್ಯಾರ್ಥಿಗಳ ಕಲ್ಯಾಣ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಜನಾಂಗ ಮತ್ತು ನವಬೌದ್ಧ ವಿದ್ಯಾರ್ಥಿಗಳ ಕಲ್ಯಾಣ ಸಂಘ ವತಿಯಿಂದ ಉತ್ತರ ಪ್ರದೇಶದಲ್ಲಿ ಹಸುಗೂಸುಗಳ ದುರ್ಮರಣ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಮಾಜ ಸೇವಿಕೆಯಾದ ಶಾಲಿನಿ ಫ್ಲೋರೆನ್ಸ್ ಅವರು, ನವಜಾತ ಶಿಶುವಿಗೆ ಕೊಲೆಗೆ ಈಡು ಮಾಡಿದ್ದಾರೆ. 10ರಿಂದ 15 ಮಕ್ಕಳು ದಿನಾಲೂ ಸಾಯುತ್ತಿದ್ದರೂ ಅಲ್ಲಿನ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲ. ಮಕ್ಕಳು ಸಾಯದಂತೆ ಮುತುವರ್ಜಿ ವಹಿಸಬೇಕಿತ್ತು ಎಂದು ಹೇಳಿದರು. ವಿಶೇಷವಾಗಿ ಮಕ್ಕಳ ಹಕ್ಕುಗಳಿಗಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮಗೆ ತುಂಬ ನಾಚಿಕೆ ಆಗ್ತದೆ, ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿ ಯು ಪಿ ಸರ್ಕಾರ ಇವತ್ತು ನಿರ್ಮಾಣ ಮಾಡಿದೆ. ಏನಪ್ಪ ಅಂದರೆ, ಎಲ್ಲರಿಗೂ ತಿಳಿದ ಹಾಗೆ ಅಲ್ಲಿ ನವಜಾತ ಶಿಶುಗಳು ಈಗ ತಾನೇ ಕಣ್ಬಿಟ್ಟು ಪ್ರಪಂಚವನ್ನು ನೋಡಬೇಕು. ಇನ್ನು ಮುಂದೆ ಎಷ್ಟೋ ವರ್ಷ ಬದುಕಿ ಬಾಳಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕಾದ ಪುಟ್ಟ ಪುಟ್ಟ ಮಕ್ಕಳನ್ನು ಇವತ್ತು ಕೊಲೆಗೆ ಈಡು ಮಾಡಿದ್ದಾರೆ. ಯಾವ ರೀತಿ ಕೊಲೆ ಆಗಿದೆ ಅಂತ ಹೇಳಿದರೆ, ಯಾರು ಕೊಲೆ ಮಾಡಿದ್ದಾರೆ ಅಂದರೆ ಯೋಗಿನಾಥನೇ ಮತ್ತು ಅಲ್ಲಿನ ಆರೋಗ್ಯ ಸಚಿವರು ಸೇರಿಕೊಂಡು ಅಲ್ಲಿನ ಮಕ್ಕಳಿಗೆ ಕೊಲೆ ಮಾಡ್ತಾ ಇದ್ದಾರೆ. ಇವತ್ತು ಅಷ್ಟೊಂದು ಜನ ಮಕ್ಕಳು ಸಾಯ್ತಾ ಇದ್ದಾರೆ, ದಿನ 10-15 ಅಂತ ಹೇಳಿ ಮಕ್ಕಳು ಸಾಯುವಂಥ ಮರಣ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಅಲ್ಲಿನ ಸರ್ಕಾರ ಇನ್ನೂ ಕಣ್ಣು ತೆಗೆದು ನೋಡ್ತಾ ಇಲ್ಲ, ಆ ಮಕ್ಕಳನ್ನು ಉಳಿಸ್ಕೊಳ್ಳೋಕೆ ಏನೂ ಮಾಡಲಿಲ್ಲ. ಒಂದು ಮಗು ಸತ್ತ ತಕ್ಷಣನೇ, ಅದು ಸಾಯಕ್ಕಿಂತ ಮುಂಚೆನೇ ಆಗ್ಸಿಗಲಿ ಅವರು ಒಂದು ಜಾಗ್ರತೆಯನ್ನು ವಹಿಸ್ಬೇಕಿತ್ತು. ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ನೋಡ್ಕೊಳ್ಬೇಕು. ಅದರಲ್ಲಿ ಒಂದು ಮಗು ಸತ್ತ ತಕ್ಷಣ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅವರು ಸ್ಟ್ರಿಕ್ಟ್ ಮಾಡಿ ಅನೇಕ ಕಾನೂನುಗಳನ್ನು ಇದು ಮಾಡಿ ಕಾನೂನು ಪಾಲನೆ ಮಾಡುವಂಥ ಕೆಲಸಗಳು ಅವ್ರು ಮಾಡಬೇಕಾಗಿತ್ತು. ಜಿಲ್ಲಾಧ್ಯಕ್ಷರಾದ ಪ್ರಮೋದ್ ಚಿದ್ರಿ ಅವರು ಮಾತನಾಡುತ್ತಾ, ಉತ್ತರ ಪ್ರದೇಶದ ಮಕ್ಕಳ ಮಾರಣ ಹೋಮದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಮಕ್ಕಳ ಮಾರಣ ಹೋಮಕ್ಕೆ ಅಲ್ಲಿನ ಜಿಲ್ಲಾಡಳಿತ ಹಾಗೂ ಆಸ್ಪತ್ರೆ ಆಡಳಿತ ಮಂಡಳಿಯವರು ಕಾರಣರಾಗಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಲಹೆಗಾರರಾದ ಎಂಎಸ್ ಶಿಲೋಮಣಿ, ರಾಜ್ಯಾಧ್ಯಕ್ಷರಾದ ಪ್ರಮೋದ್ ಕುಮಾರ್ ಶಿಂದೆ, ಕೆಸಿಆರ್ವಿ ಅಧ್ಯಕ್ಷರಾದ ಅನಿಲ್ ನಿಡೋದೆ, ಕರ್ನಾಟಕ ರಣತಿರ್ಪಡೆ ಅಧ್ಯಕ್ಷರಾದ ಜಾನ್ ವೆಸ್ಲಿ, ಜಾನ್ ಡಿಸಿಸಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ಒಂದು ಮುಖ್ಯಮಂತ್ರಿ ಮತ್ತು ಅಲ್ಲಿರ್ತಕ್ಕಂಥ ಆರೋಗ್ಯ ಮಂತ್ರಿ ಇವರೆಲ್ಲ ಕೂತು ಒಂದು ಮಾರಣ ಹೋಮಕ್ಕೆ ಇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಹೇಳಬಹುದು. ಯಾಕೆಂದರೆ ಅಲ್ಲಿರ್ತಕ್ಕಂಥ ಸರ್ಕಾರ ಒಂದು ಉತ್ತರ ಪ್ರದೇಶದಲ್ಲಿ ಮಕ್ಕಳ ಮಾರಣ ಹೋಮದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಮನವಿ ಪತ್ರವನ್ನು ಈಗಾಗಲೇ ನಾವು
ಜಿಲ್ಲಾಧಿಕಾರಿಯವರ ಮುಖಾಂತರ ಸಲ್ಲಿಸಿರುತ್ತೇವೆ. ಮಕ್ಕಳ ಒಂದು ಮಾರಣ ಹೋಮಕ್ಕೆ ಕಾರಣವಾಗಿರ್ತಕ್ಕಂಥ ಅಲ್ಲಿನ ಜಿಲ್ಲಾಡಳಿತ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಒಂದು ನಿರ್ಲಕ್ಷ್ಯತನವೇ ಇದಕ್ಕೆ ಕಾರಣ ಅಂತ ನಾವು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದಲ್ಲ ಎರಡಲ್ಲ ಸುಮಾರು 70-90 ಮಕ್ಕಳ ಒಂದು ಮಾರಣ ಹೋಮ ನಡೆದಿದೆ ಅಲ್ಲಿ. ಇದಕ್ಕೆ ಒಂದು ನಿರ್ಲಕ್ಷ್ಯ ಮಾಡಿದಂಥ ಅಲ್ಲಿಯ ಒಂದು ಸ್ಥಳೀಯ ಆಡಳಿತ ಅಧಿಕಾರಿಗಳಾಗಿರ್ಬೋದು ಅಥವಾ ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಅಲ್ಲಿಯ ಸರ್ಕಾರವಾಗಿರ್ಬೋದು, ಈ ಎಲ್ಲರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಇದರ ಒಂದು ಒಂದು ತನಿಖೆಯನ್ನು ಮಾಡಬೇಕಾಗಿ ನಾನು ಈ ರಾಷ್ಟ್ರಪತಿಯವರ ವಿಶಿಷ್ಟ ಪೊಲೀಸ್ ಸೇವಾ ಪದಕಕ್ಕೆ ಭಾಜನರಾಗಿದ್ದ ಕಲಬುರಗಿಯ KSRP SP ಬಸವರಾಜ್ ಜಿಲ್ಲೆಯವರಿಗೆ ಗುರುನಾಥ್ KSRP ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು KSRP ಉಪಘಟಕ ನೌಬಾದ್ನಲ್ಲಿ ಸನ್ಮಾನ ಸಮಾರಂಭ ಆಯೋಜಿಸಿ ಗೌರವಿಸಲಾಯಿತು. ಶಿಕ್ಷಣ ಸಂಸ್ಥೆಯಿಂದ ರಾಷ್ಟ್ರಪತಿ ವಿಶಿಷ್ಟ ಪೊಲೀಸ್ ಪದಕಕ್ಕೆ ಭಾಜನರಾದ ಹಿನ್ನೆಲೆಯಲ್ಲಿ KSRP ಕಲಬುರಗಿಯ SPಯಾದ ಬಸವರಾಜ್ ಜಿಲ್ಲೆಯವರಿಗೆ ಗುರುನಾಥ್ KSRP ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸನ್ಮಾನ ಸಮಾರಂಭ ಆಯೋಜಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಸವರಾಜ್ ಜಿಲ್ಲಾ ಅವರು, ಬೀದರ್ ಒಂದು ಸಂಕೀರ್ಣ ಜಿಲ್ಲೆಯಾಗಿದ್ದು ಮಹಾರಾಷ್ಟ್ರ ಆಂಧ್ರ ಗಡಿಭಾಗಗಳನ್ನು ಹೊಂದಿದೆ. ಅಲ್ಲದೆ ಅಲ್ಪಸಂಖ್ಯಾತರಾದ ಸಿಖ್ ಸಮುದಾಯದವರು, ಮೊಹಮ್ಮದ್ ಗವಾನರು ಆಳಿದ ಪ್ರದೇಶವಾಗಿದ್ದ ಮುಸ್ಲಿಂ ಬಾಂಧವರು, ಮರಾಠರು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಇಂತಹ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವುದಕ್ಕಾಗಿ ಜಿಲ್ಲೆಯ SPಗಳಿಗೆ ಬೆನ್ನೆಲುಬಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಪೂರೈಸುತ್ತಿದ್ದೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗುರುನಾಥ್ KSRP ವಾರ್ತಾಧಿಕಾರಿ ಗವಿಸಿದ್ದಪ್ಪ, ಮಾಜಿ ಪತ್ರಕರ್ತ ಅಧ್ಯಕ್ಷ ಮಾಳಪ್ಪ ಅನ್ಸಾರೆ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾನೂನು ಸುವ್ಯವಸ್ಥೆಗೋಸ್ಕರ ಈ ಬೀದರ್ ಜಿಲ್ಲೆಯಲ್ಲಿ ಒಂದಿಷ್ಟು ನಾವು ಫೋರ್ಸನ್ನು ಇಡಬೇಕಂತ ಮಾಡಿದ್ವಿ. ಇಲ್ಲಿ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರಾದಂಥ ಸಿಖ್ ಸಮುದಾಯದವರು ಭಾಳಷ್ಟು ಜನಗಳಿದ್ದಾರೆ. ಅದೇ ಸಮಯದಲ್ಲಿ ಅದು ಆಯಿತು, ಈ ಪುಟ್ಟ ರಾಜ್ಯಕ್ಕೆ ನಾರ್ಮಲಿ ಪುಟ್ಟ ಜಿಲ್ಲೆಗೆ ನಾರ್ಮಲಿ ಒಂದು ಡಿಟ್ಯಾಚ್ಮೆಂಟನ್ನು ಕೊಡಲ್ಲ. ಸೊ ಆದರೆ ಇಲ್ಲಿ ಇದು ಹೆಂಗಿದೆ, ಆ ಕಡೆಗೆ ಮಹಾರಾಷ್ಟ್ರದ ಸಮಸ್ಯೆ ಇದೆ, ಈ ಕಡೆಗೆ ಆಂಧ್ರ ಗಡಿ ಇದೆ. ಸೊ ಅದರ ಮಧ್ಯದಲ್ಲಿ ಸಿಖ್ ಸಮುದಾಯದವರು ಕೂಡ ಇದ್ದಾರೆ, ಮುಸ್ಲಿಮರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರ್ತಕ್ಕಂಥದ್ದು. ಹಿಂದೆ ಮೊಹಮ್ಮದ್ ಗವಾನ್ ಆಳಿರತಕ್ಕಂಥ ಮುಸ್ಲಿಂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ, ಹಿಂದೂಗಳು ಅಷ್ಟೇ ಸಂಖ್ಯೆಯಲ್ಲಿದ್ದರೆ, ಮರಾಠರು ಕೂಡ ಇದ್ದಾರೆ. ಸೊ ಒಂದು ಸಂಕೀರ್ಣವಾದಂಥ ಜಿಲ್ಲೆ ಇದು. ಸೊ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರೆ ನಮ್ಮ ಜಿಲ್ಲಾ SPಯವರಿಗೆ ನಾವು ಬೆನ್ನೆಲುಬಾಗಿ ನಾವು ಇಲ್ಲೊಂದು ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಅವರ ಬೇಕು ಬೇಡಗಳಿಗೆ ಪೂರೈಸ್ತಾ ಜಿಲ್ಲೆಯ ಜನಗಳಿಗೆ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಈ ಫೋರ್ಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ವಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘ ಬೀದರ್ ವಿಭಾಗ ಉಪವಿಭಾಗ ಭಾಲ್ಕಿ ವತಿಯಿಂದ ಅನಿರ್ದಿಷ್ಟ ಮುಷ್ಕರ ನಡೆಸಲಾಯಿತು. ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘ ಬೀದರ್ ವಿಭಾಗ ಬಾಲ್ಕಿ ಉಪವಿಭಾಗದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಸಮಾವೇಶಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಶ್ರೀ ಸಂತೋಷ್ ಎನ್ ಪಾಟೀಲ್, ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಕುಲಕರ್ಣಿ ಹಾಗೂ ಸಂಘದವರು ಉಪಸ್ಥಿತರಿದ್ದರು. ಗಾಯತ್ರಿ ಎಲ್ಲರೂ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘ ಬೀದರ್ ವಿಭಾಗ, ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಈ 7ನೇ ವೇತನ ಆಯೋಗದ ಶಿಫಾರಸು ವರದಿ ಹಾಗೂ ನಮ್ಮ ಸಂಘಟನೆಯನ್ನು ಕೊಟ್ಟಿರುವಂಥ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ವಿಳಂಬ ಮಾಡ್ತಾ ಇರುವಂತಹ ತದ್ವಿರುದ್ಧವಾಗಿ ಈ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಷ್ಟ್ರದಲ್ಲಿ ಒಟ್ಟು ನಾವು 270,000 ಗ್ರಾಮೀಣ ಅಂಚೆ ನೌಕರರು ಇವತ್ತು ಸೇವೆಯಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಒಂದು ಕಾಲು ತುಳಿತಾ ಇದ್ದೀವಿ. ಇದರಿಂದ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ
90% ಗ್ರಾಮೀಣ ಭಾಗದಲ್ಲಿ ಸಂಪೂರ್ಣವಾಗಿ ಇವತ್ತು ಅಂಚೆ ಸೇವೆಯನ್ನು ಸ್ತಬ್ಧ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೂ ಸಹ ಒಂದು ವಿಷಾದನೀಯ, ಯಾಕೆಂದರೆ ನಾವು ಸಂಪೂರ್ಣವಾಗಿ ಸೇವೆ ಮಾಡ್ತಾ ಬಂದಿರುವಂಥ ನಿಟ್ಟಿನಲ್ಲಿ ಈ ಒಂದು ನಮ್ಮ ಸರ್ಕಾರಕ್ಕೆ 7ನೇ ವೇತನ ಆಯೋಗದ ನಮಗೆ ಅನುಕೂಲ ಮಾಡಿಕೊಳ್ಳಲಾರದಂಥ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಅನಿರ್ದಿಷ್ಟ ಕಾವಲ ಮುಷ್ಕರಕ್ಕೆ ಏನಂದ್ರೆ ಕಾಲಿಟ್ಟಿದ್ವಿ. ಅದಕ್ಕಾಗಿ ಇದರಿಂದ ದೇಶವ್ಯಾಪಿ ಸಂಪೂರ್ಣ ಭಾರತ ದೇಶದಲ್ಲಿ 125 ಕೋಟಿ ಜನಸಂಖ್ಯೆ ಉಳ್ಳಂಥ ರಾಷ್ಟ್ರದಲ್ಲಿ ಇದರಲ್ಲಿ ಸುಮಾರು 100 ಕೋಟಿ ಜನರ ಸೇವೆಯನ್ನು ಇವತ್ತು ನಮ್ಮ ಅಂಚೆ ಇಲಾಖೆ ಮುಖಾಂತರ ಸ್ತಬ್ಧ ಆಗಿದೆ ಅಂತೇಳಿ ಕೂಡ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾ ಪಂಚಾಯತ್ನಲ್ಲಿ 2017-18 ಸಾಲಿನ ಮೈಕ್ರೋಕ್ರಿಯಾ ಯೋಜನೆಯಡಿ ಅನುಮೋದನೆಯಾದ ಕಾಮಗಾರಿಗಳ ಸಭೆ. ಶ್ರೀರಂಗ್ ಪಾಠಕ್ ಗಣೇಶ್ ಮಂಡಳಿ ವತಿಯಿಂದ ನೋಟ್ಬಂದ್ ವಿಷಯದ ಮೇಲೆ ಪರಿಕಲ್ಪನೆ ಕಾರ್ಯಕ್ರಮ. ಬಿದ್ರಿ ಆರ್ಟ್ ಗ್ಯಾಲರಿ ಯೋಜನೆಯಲ್ಲಿ ಜಿಲ್ಲೆಯ ಬಿದ್ರಿ ಕುಶಲಕರ್ಮಿಗಳಿಗೆ ಕೆಲಸ ಒದಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಉತ್ತರ ಪ್ರದೇಶದಲ್ಲಿ ಹಸುಗೂಸುಗಳ ದುರ್ಮರಣವನ್ನು ಖಂಡಿಸಿ ಪ್ರತಿಭಟನೆ. ಕೆಎಸ್ಆರ್ಆರ್ಪಿ ಉಪಘಟಕ ನೌಬಾದ್ ಬೀದರ್ನಲ್ಲಿ ಬಸವರಾಜ್ ಜಿಲ್ಲೆ ಅವರಿಗೆ ಸನ್ಮಾನ ಸಮಾರಂಭ. ಅಖಿಲ ಭಾರತ ಗ್ರಾಮೀಣ ಅಂಚೆ ವಿಭಾಗ ಸೇವಕರ ಸಂಘದ ವತಿಯಿಂದ ಅನಿರ್ದಿಷ್ಟ ಮುಷ್ಕರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.